ಬಿಜೆಪಿಗೆ ಬೆಂಬಲ ಸೂಚಿಸಿದ ಸಂಸದೆ ಸುಮಲತಾಗೆ ಇದೀಗ ಹೊಸ ಟಾಸ್ಕ್ ನೀಡಲಾಗಿದೆ ಟಾರ್ಗೆಟ್ ಮಾಡಿ ಎಲೆಕ್ಷನ್ ಅಖಾಡಕ್ಕೆ ಕಿಳಿಯಲು ಸುಮಲತಾ ರೆಡಿ ಬಿಜೆಪಿಗೆ ಬೆಂಬಲ ಸೂಚಿಸಿದ ಸಂಸದೆ ಸುಮಲತಾಗೆ ಈಗ ಹೊಸ ಟಾಸ್ಕ್ ಟಾರ್ಗೆಟ್ ಮಾಡಿ ಎಲೆಕ್ಷನ್ ಅಖಾಡಕ್ಕೆ ಕಿಳಿಯಲು ಸುಮಲತಾ ರೆಡಿ ರಾಜಕೀಯ ಬದ್ಧ ವೈರಿಯೇ ರೆಬಲ್ ಲೇಡಿಯ ಫಸ್ಟ್ ಟಾರ್ಗೆಟ್ राजकीय बद्ध वैरिये रेबल लेडिया फर्स्ट टारगेट वंदे कल्लली एरडु हक्की होडियो मास्टर प्लान अंबरीश सोलिन सेडु तीरिसिकोळ्ळलु रणतंत्र 2008 रल्ली अंबरीश सोलिसिद्द रवींद्र श्रीकंठय्य ईगा अंबरीश सोलिन सेडु तीरिसिकोळ्ळलु रणतंत्र सुमलता विरुद्ध पदे पदे वाग्दाळि नडेसता इद्द रवींद्र श्रीकंठय्य आप्तन मूलकवे रवींद्र मणिसलु मास्टर प्लान आप्त इंडुवाळु सच्चिदानंदनन्न कणक्किळिसलु सिद्धते नडेदिदे श्रीरंगपट्टणदल्लि आप्त सच्चिदानंदनन्न गेल्लिसुव होणे बीजेपिगे बेंबल सूचिसिद संसदे सुमलता अवरिगे नीडिदंत होस टास्क इदु ಶ್ರೀರಂಗಪಟ್ಟಣದಲ್ಲಿ ಆಪ್ತ ಸಚ್ಚಿದಾನಂದ ಗೆಲ್ಲಿಸುವ ಹೊಣೆ ನೀಡಲಾಗಿದೆ ಈಗಾಗಲೇ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿರುವ ಸಚ್ಚಿದಾನಂದ ಗೆಲುವಿಗೆ ಕ್ಷೇತ್ರದಲ್ಲಿ ಸುಮಲತಾ ಗ್ರೌಂಡ್ ವರ್ಕ್ ಈ ಮೂಲಕ ಅಂಬರೀಶ್ ಸೋಲಿನ ಸೇಡು ತೀರಿಸಿಕೊಳ್ಳಲು ರಣತಂತ್ರ 2008 ರಲ್ಲಿ ಅಂಬರೀಶ್ ಸೋಲಿಸಿದ್ದ ರವೀಂದ್ರ ಶ್ರೀಕಂಠಯ್ಯ ಈಗ ಸುಮಲತಾ ಆಪ್ತನನ್ನ ಶ್ರೀರಂಗಪಟ್ಟಣದಲ್ಲಿ ಸ್ಪರ್ಧೆ ಮಾಡುವ ಹಾಗೆ ಮಾಡಿ ಗೆಲ್ಲಿಸುವ ಹೊಣೆಯನ್ನ ಸುಮಲತಾ ಅವರಿಗೆ ನೀಡಲಾಗಿದೆ ಟಾಸ್ಕ್ ಅನ್ನು ಕೊಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಕುಮಾರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ನಾವು ಗಮನಿಸ್ತಾ ಇದೀವಿ ಸುಮಲತಾ ಅವರ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸುತ್ತಾ ಇದ್ದರು ರವೀಂದ್ರ ಶ್ರೀಕಂಠಯ್ಯ ಈಗ ಆ ಸುಮಲತಾ ಆಪ್ತನನ್ನ ಅವರ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಇಳಿಸೋ ಮೂಲಕ ಒಂದು ರೀತಿ ಅಂಬರೀಶ್ ಸೋಲಿನ ಸೇಡು ತೀರಿಸಿಕೊಳ್ಳಬೇಕು ಜೊತೆಗೆ ಅವರಿಗೆ ಆದಂತ ಅವಮಾನ ಅದರ ಸೇಡು ತೀರಿಸಿಕೊಳ್ಳಬೇಕು ಅನ್ನುವಂತ ಲೆಕ್ಕಾಚಾರಗಳು ಏನಾದರೂ ಆಗ್ತಾ ಇದೆಯಾ ಏನಾಗ್ತಾ ಇದೆ ವಿಣಾ ಬಿಜೆಪಿಗೆ ಸುಮಲತಾ ಬೆಂಬಲ ಘೋಷಣೆ ಬಳಿಕ ಮುಂದೇನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಇತ್ತು ಇದೀಗ ಸುಮಲತಾರಿಗೆ ಮೊದಲ ಟಾರ್ಗೆಟ್ ಫಿಕ್ಸ್ ಆದಂತೆ ಕಾಣ್ತಾ ಇದೆ ತಮ್ಮ ರಾಜಕೀಯ ಬದ್ಧ ವೈರಿಯನ್ನ ತಮ್ಮ ಆಪ್ತನ ಮೂಲಕ ಮನಸೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಸುಮಲತಾ ಅವರು ಮಾಡ್ಕೊಳ್ತಾ ಇರುವಂತದ್ದು ಅಂದ್ರೆ ಸುಮಲತಾ ಅವರ ಪ್ಲಾನ್ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯೋ ರೀತಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಅಂದ್ರೆ ಹಿಂದೆ ಅಂಬರೀಶ್ ಅವರು ಶ್ರೀರಂಗಪಟ್ಟಣದಲ್ಲಿ 2008 ನಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅವರು ಸೋಲನ್ನು ಕೂಡ ಕಾಣ್ತಾರೆ ಸೋಲಿಗೆ ರವೀಂದ್ರ ಶ್ರೀಕಂಠಯ್ಯನೇ ಕಾರಣ ಅಂತಾನೆ ಕೂಡ ಹೇಳಲಾಗ್ತಾ ಇರುತ್ತೆ ಅದಾದ ನಂತರದಲ್ಲಿ ಪದೇ ಪದೇ ರವೀಂದ್ರ ಶ್ರೀಕಂಠಯ್ಯವರು ಸುಮಲತಾ ವಿರುದ್ಧ ವಾಗ್ದಾಳಿ ನಡೆಸುವಂತದ್ದು ಕೂಡ ನಾವು ಗಮನಿಸಿದೀವಿ ಅಂದ್ರೆ ಸುಮಲತಾ ಅವರು ಬೆಂಬಲ ಘೋಷಣೆ ಮಾಡಿದ್ರು ಮುಂದೆ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಏನಿತ್ತು ಇದೀಗ ಅವರ ರಾಜಕೀಯ ಬದ್ಧ ವೈರಿ ಅಂತಾನೆ ಕರೆಸಿಕೊಳ್ಳುವಂತಹ ರವೀಂದ್ರ ಶ್ರೀಕಂಠಯ್ಯನವರ ಮನಸೋದೆ ಸುಮಲತಾ ಅವರ ಮೊದಲ ಟಾರ್ಗೆಟ್ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಅದಕ್ಕಾಗಿ ಅವರ ಆಪ್ತನ ಮೂಲಕ ಈ ಟಾಸ್ಕ್ ಅನ್ನ ಸಕ್ಸಸ್ ಮಾಡೋದಕ್ಕೆ ಇದೀಗ ಗ್ರೌಂಡ್ ವರ್ಕ್ ಅನ್ನ ಮಾಡೋದಕ್ಕೆ ಸುಮಲತಾ ಅವರು ಕೂಡ ಆರಂಭ ಮಾಡಿದ್ದಾರೆ ಅಲ್ಲ ಸ್ಥಳೀಯ ಮುಖಂಡರ ಜೊತೆಗೆ ಒಂದು ಸರಣಿ ಸಭೆಗಳನ್ನ ನಡೆಸಿ ಸಚ್ಚಿದಾನಂದ ಅವರನ್ನ ಗೆಲ್ಲಿಸೋದಕ್ಕೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು ಆ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಈಗಾಗಲೇ ಅವರ ಆಪ್ತ ಸಚ್ಚಿದಾನಂದ ಕೂಡ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಟೆಸ್ಟ್ ಕೆಲಸಗಳ ಮೂಲಕ ಒಂದಷ್ಟು ಜನರನ್ನ ರೀಚ್ ಆಗಿರುವಂತದ್ದು ಇದೀಗ ಸುಮಲತಾ ಅವರು ತಮ್ಮ ಆಪ್ತನ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯುವಂತದ್ದು ಅಂದ್ರೆ ತಮ್ಮ ಬದ್ಧ ವೈರಿಯನ್ನ ಮಣಿಸುವಂತದ್ದು ಜೊತೆಗೆ ತಮ್ಮ ಆಪ್ತನಿಗೆ ರಾಜಕೀಯ ನೆಲೆ ಕಲ್ಪಿಸುವಂತದ್ದು ಈ ರೀತಿಯಾಗಿ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯುವಂತಹ ಮೆಗಾ ಪ್ಲಾನ್ ಅನ್ನ ಈಗ ಸುಮಲತಾ ಅವರು ಕೂಡ ಮಾಡ್ಕೊಂಡಿರುವಂತದ್ದು ಅದಕ್ಕೆ ಪೂರಕವಾಗಿ ಏನೆಲ್ಲ ತಯಾರಿಗಳು ಬೇಕೋ ಆ ತಯಾರಿಗಳನ್ನು ಕೂಡ ಸುಮಲತಾ ಅವರು ಮಾಡ್ಕೊಳ್ತಾ ಇರುವಂತದ್ದು ವೀಣಾ ಎಸ್ ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್